तालिबान उग्ररन्ना पोषिसी बेळेसिद्द पाकिस्तानक्के ईग अवरिंदले आतंक एदुरागिदे, अवरिंदले समस्ये एदुरागता इदे। खैबर फंक्तुंक्वा प्रांत्य तालिबान उग्रर कैवशवागिदे। तालिबान उग्ररन्ना मुतुवर्जी वहिसी काळजियिंद बेळेसिद्द पाकिस्तान ईग अवरिंदले तन्न बेन्निगे चूरि इरिसिकोळ्ळुवंतागिदे। ಭಾರತದ ಬೆನ್ನಿಗೆ ಚೂರಿ ಇರುವಂತ ಪಾಕಿಸ್ತಾನಕ್ಕೆ ತಾನೇ ಬೆಳೆಸಿದಂತ ಉಗ್ರರು ಈಗ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ। ಹಣ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಪಾಕಿಸ್ತಾನ ಈ ತೆರಿಕಿ ತಾಲಿಬಾನ್ ಉಗ್ರರನ್ನ ಬೆಳೆಸಿತ್ತು। ಈಗ ಅವರೇ ಕೈಬರ್ ಪಂಕ್ತುಂಕ್ವಾ ಪ್ರಾಂತ್ಯ ಆ ಭಾಗದಲ್ಲಿ ಗ್ರಾಮ ಗ್ರಾಮಗಳನ್ನು ವಶಪಡಿಸಿಕೊಂಡಿದ್ದಾರೆ। ಬುಧವಾರ ಬೆಳಗ್ಗೆ ಹಠಾತ್ತನೆ ಪಾಕ್ ಸೇನಾ ಪಡೆ ಮೇಲೆ ಮುಗಿಬಿದ್ದು ತೆರಿಕಿ ತಾಲಿಬಾನ್ ಉಗ್ರರು ಕೈಬರ್ ಪಂಕ್ತುಂಕ್ವಾ ಪ್ರಾಂತ್ಯದ ಹಲವು ಗ್ರಾಮಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ। ಉಗ್ರರ ದಾಳಿಯಲ್ಲಿ ಪಾಕ್ನ ಹಲವು ಯೋಧರು ಪ್ರಾಣ ಕಳೆದುಕೊಂಡಿದ್ದಾರೆ। ಇನ್ನು ಚಿತ್ರಾಲ್ ಜಿಲ್ಲೆಯಲ್ಲಿಯೂ ತಾಲಿಬಾನ್ ಗುಂಪು ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ। ಇನ್ನು ಎಲ್ಲ ನಾಗರಿಕರು ಶಾಂತವಾಗಿರಬೇಕು, ನಮ್ಮ ಹೋರಾಟ ನಾಗರಿಕರ ವಿರುದ್ಧ ಅಲ್ಲ, ಸರ್ಕಾರ ಸೇನೆಯ ವಿರುದ್ಧ ಅಂತ ಈ ಕೈಬರ್ ಪಂಕ್ತುಂಕ್ವಾ ಜನರಿಗೆ ತಾಲಿಬಾನ್ ಸೂಚನೆ ನೀಡಿದೆ। ಈ ಕುರಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ। ಆದರೆ ಪಾಕ್ ಸೇನೆಯ ಹಿರಿಯ ಅಧಿಕಾರಿಗಳು ಮಾತ್ರ ತಾಲಿಬಾನ್ ಹೇಳಿಕೆಯನ್ನು ಅಲ್ಲಗಳೆದಿದ್ದಾರೆ। ತಾಲಿಬಾನ್ ಉಗ್ರರು ಕೈಬರ್ ಪ್ರಾಂತ್ಯಕ್ಕೆ ಕಾಲಿಟ್ಟೇ ಇಲ್ಲ, ಯಾವುದೇ ಪ್ರಾಂತ್ಯ ಉಗ್ರರ ಕೈವಶ ಆಗಿಲ್ಲ ಅಂತ ಹೇಳಿಕೊಂಡಿದೆ। ಅಲ್ಖೈದಾ ಜೊತೆಗೂಡಿ ಇತ್ತೀಚೆಗೆ ದಾಳಿ ನಡೆಸಿದ್ದ ತಾಲಿಬಾನ್ ಪಾಕ್ ಸೇನೆಯ ಮೇಜರ್ ಸೇರಿದಂತೆ ಹಲವು ಸೈನಿಕರ ಹತ್ಯೆ ಮಾಡಿತ್ತು। ಒಟ್ಟಾರೆ ಈ ಪಾಕಿಸ್ತಾನದ ಪರಿಸ್ಥಿತಿ ಹೇಗೆ ಅಂದರೆ, ತಾನೇ ಬೆಳೆಸಿದಂತಹ ಉಗ್ರರು ತನ್ನ ಮೇಲೆ ದಾಳಿ ಮಾಡ್ತಾ ಇರುವಾಗ ಹೇಳ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ, ಆ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ। ಒಂದು ಕಡೆಯಲ್ಲಿ ಆರ್ಥಿಕ ಏನು ಮುಗ್ಗಟ್ಟು, ಆರ್ಥಿಕ ಏನು ವಿದೇಶಿ ವಿನಿಮಯದ ಕೊರತೆಯಿಂದ ಪೆಟ್ರೋಲ್ ಡೀಸೆಲ್ ಬೆಲೆ 300 ರೂಪಾಯಿ, ಹಾಲಿನ ಬೆಲೆ 200-300 ರೂಪಾಯಿಗೆ ಹೋಗಿದೆ। ಪಾಪ ಪಾಕಿಸ್ತಾನ, ಸದ್ಯಕ್ಕೆ ಎಲ್ಲ ಥರದ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಪಾಕಿಸ್ತಾನ ಪರದಾಡ್ತಾ ಇದೆ।